ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದ ಸಂಗಣ್ಣ ಕರಡಿಯವರಿಗೆ ಹೈಕಮಾಂಡ್ ಟಿಕೆಟ್ ಕೊಡಲು ಭಾಳ ಸತಾಯಿಸ್ತು ಅಂತ ಹೇಳ್ಬೋದು. ಸಾಕಷ್ಟು ಏನಪ್ಪ ಅಂದ್ರೆ ಆ ಒತ್ತಡದ ಮೇಲೆ ಏನಪ್ಪ ಟಿಕೆಟ್ ತರುವಂಥ ಆಸೆ ಹುಟ್ಟಿಸ್ತಾ ಇತ್ತು. ಅಷ್ಟೆಲ್ಲ ಸಾಕಷ್ಟು ಏನಪ್ಪ ಸಮಸ್ಯೆ ಉದ್ಭವವಾದಾಗ ಅವರ ಫ್ಯಾಮಿಲಿ ಏನಪ್ಪ ಅಂದ್ರೆ ಶ್ರೀ ಕ್ಷೇತ್ರ ಅಂದರೆ 7 ಎಡೆ ನಾಗಪ್ಪ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ ಮೇಲೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಏನಪ್ಪ ಅಂದ್ರೆ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಏನಂದರೆ ಸಂಸದರಂತ ಟಿಕೆಟ್ ಕರಡಿ ಸಂಗಣ್ಣವರಿಗೆ ಸಹ ಟಿಕೆಟ್ ಘೋಷಣೆ ಆಗೈತೆ. ಈಗಾಗಲೇ ಅವರು ಕುಟುಂಬ ಸಮೇತವಾಗಿ ಏನಪ್ಪ ಅಂದ್ರೆ ಇದೇನ್ರೆ ಹೊಸಪೇಟೆ ತಾಲೂಕಿನ ಏನಪ್ಪ ಬುಕ್ಸಾಗರದಲ್ಲಿರುವಂಥ 7ಎಡೆ ನಾಗಪ್ಪ ದೇವಸ್ಥಾನಕ್ಕೆ ಸ್ವತಃ ಎಲ್ಲ ಕುಟುಂಬ ಸಮೇತ ಬಂದು ಈಗಾಗಲೇ ಸಂಭವ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈಗ ನಮ್ಮ ಜೊತೆ ಸ್ವತಃ ಏನಂದ್ರೆ BJP ಟಿಕೆಟ್ ಸಿಕ್ಕಿರುವಂಥ ಸಂಗಣ್ಣ ಕರಡಿಯವರು, ಅವರು ಏನಂತಾರೆ ಈ ದೇವಸ್ಥಾನಕ್ಕೆ ಯಾಕೆ ಕಣಕ್ಕೆ ಬಂದಿದ್ದರು, ಏನಂತ ಸರ್ ಯಾಕೆ ಕಣಕ್ಕೆ ಈ ದೇವಸ್ಥಾನಕ್ಕೆ ಬಂದಿರಿ, ಏನು ಸರ್ ವಿಶೇಷ? ಇಲ್ಲ, ನಮ್ಮ ಧರ್ಮಪತ್ನಿಯವರು ನಮ್ಮ ಕುಟುಂಬದವರೆಲ್ಲರೂ ಸೇರಿಕೊಂಡು 7ಎಡೆ ನಾಗಪ್ಪ ಏನು ಈ ದೇವಸ್ಥಾನ ಆದಿಶೇಷನ ಒಂದು ದರ್ಶನ ಪಡೆಯಬೇಕಂತೇಳಿ ಸಂಕಲ್ಪ ಮಾಡಿಕೊಂಡಿದ್ರು. ಈಗ ಟಿಕೆಟ್ ಆಗಿರೋದ್ರಿಂದ ಆ ದರ್ಶನಕ್ಕೋಸ್ಕರ ಇಲ್ಲಿ ಆಗಮಿಸಿದೆ. ಸರ್, ಟಿಕೆಟ್ಗೆ ಯಾಕೆ ಕಣಕ್ಕೆ ಮೊದಲಕ್ಕೆ ನೀವು ಬಂದಿದ್ರಿ ಅಂತ ಬಂದಿದ್ದು, ಏನು ಕಣಕ್ಕೆ ಬಂದಿರಿ ಮೊದಲು ಮೇಡಮ್? ಯಾಕೆ ಕಣಕ್ಕೆ ನೀವು ಬಂದಿದ್ರಿ ಮೇಡಮ್? ಕಾರಣ ಅಂತ ಏನಿಲ್ಲ, ನಮ್ಮ ಮಾಮರು ಹಿಂಗೆ ಒಬ್ಬರು ಸ್ವಾಮೀಜಿ ಹೇಳಿದರು, ಹಿಂಗೆ ನೀವು ಕಾಳಸರ್ಪದ ದೋಷ ಇದೆ, ನೀವು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಬನ್ನಿ, ನಿಮ್ಮ ಮಾವಂದಿರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದೇ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದು. ಇವತ್ತು ಏನು ವಿಶೇಷ ಪೂಜೆ ಏನು ಸಲ್ಲಿಸಿದೆ? ಇವತ್ತು ಏನಿಲ್ಲ, ಈಗ ಅವ್ರು ಟಿಕೆಟ್ ಸಿಕ್ಕಿದೆ ಅನ್ಕೊಂಡಿದ್ವಿ, ಅವ್ನು ಕರ್ಕೊಂಬರ್ತೀವಿ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಮ್ಮ ಕುಟುಂಬ ಸಮೇತ ಬರಬೇಕಂತ ಅನ್ಕೊಂಡಿದ್ವಿ ಕ್ಷೇತ್ರಕ್ಕೆ. ಅವತ್ತು ಬಂದು ಅನ್ಕೊಂಡು ಹೋಗಿದ್ವಿ, ಪುನಃ ಬರ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಬಂದಿತ್ತು. ನೀವೇನು ಹೇಳ್ತೀರಿ ಮೇಡಮ್, ಇವರು ಯಜಮಾನ್ರಿಗೆ ಯಾವ ರೀತಿ ನೀವು ಸಪೋರ್ಟ್ ಕೊಡ್ತೀರಿ? ಈಗ ಟಿಕೆಟ್ ಸಿಕ್ಕಿದೆ, ಸಾಕಷ್ಟು ಏನಪ್ಪ ಅಂದ್ರೆ ಟಿಕೆಟ್ ಗೊಂದಲ ಇತ್ತು, ಈ ಟಿಕೆಟ್ ಸಿಕ್ಕಿದೆ, ದೇವಸ್ಥಾನದಲ್ಲಿ ಏನು ಅರಿಕೆ ಮಾಡಿ? ದೇವಸ್ಥಾನದಲ್ಲಿ ಅವರು ಭಾಳ ವಿನ್ ಆಗ್ಬೇಕು, ಲಕ್ಷಾಂತರದ್ರಾಗೂ ಮುಂದೆ ಬರ್ಬೇಕು ಅನ್ನೋದು ಇಟ್ಕೊಂಡಿವಿ ನೋಡ್ರಿ ನಾವು. ಈಗ ದೇವಸ್ಥಾನದಲ್ಲಿ ವಿಶೇಷ ಅರಿಕೆ ಮತ್ತು ಸಂಕಲ್ಪ ಮಾಡ್ಕೊಂಡ್ರೆ ಏನಂತ ಮಾಡಿ ಸರ್? ಅರಿಕೆ ಏನಂದರೆ ಆದಿಶನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರದ್ದು ಏನಂದರೆ, ನಾನು ಜಯ ಗಳಿಸ್ಬೇಕು, ಮೋದಿ ಅಂತ ಒಬ್ಬ ಸಮರ್ಥ ನಾಯಕ ಈ ದೇಶದ ಪ್ರಧಾನಿ ಆಗ್ಬೇಕು, ಮತ್ತು ಇಡೀ ನಮ್ಮ ಕ್ಷೇತ್ರದ ಜನರ ಏನಿರುತ್ತೆ ಅವರ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಆಶೀರ್ವಾದ ದೇವಂದು ಇರಲಿ ಅಂತೇಳಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀನಿ. ಈ ಟಿಕೆಟ್ ಗೊಂದಲ ಯಾಕೆ ಕಾಣಕ್ಕಾಯ್ತು ಸರ್, ಸಮಸ್ಯೆ ಏನಕ್ಕೆ ಅಂತ? ಇಲ್ಲ, ಅದು ಏನಾಗಿತ್ತಂದರೆ ನಿಮಗೆ ಗೊತ್ತಿದ್ದಂಗೆ, ಕೊಪ್ಪಳ ಲೋಕಸಭಾ ಕ್ಷೇತ್ರದ್ದು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಬರ್ಬೋದಂತೇಳಿ ಕೂಡ ನಮ್ಮ ಕೇಂದ್ರದ ವರಿಷ್ಠರಿಗೆ ಒಂದು ಮಾಹಿತಿ ಇತ್ತು. ಆ ಮಾಹಿತಿ ಹಿನ್ನೆಲೆಯಲ್ಲಿ ಫಸ್ಟ್ ಟೈಮ್ ಏನೋ ನಮಗೆ ಅನೌನ್ಸ್ ಆಗಬೇಕಾಗಿತ್ತು, ಅದು ಡ್ರಾಪ್ ಆಯಿತು, ಹಾಗಾಗಿ ವಿಳಂಬ ಆಯಿತು. ಈಗ ಮುಂದೆ ಯಾವ ರೀತಿ ನೀವು ಗೆಲುವಿಗೆ ಯಾವ ರೀತಿ ಕಾರ್ಯಕರ್ತರ ಪಡೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ, ಯಾವ ರೀತಿ ನೀವು ಏನು ಮುಂದೆ? ಇಲ್ಲ, ಗೆಲುವಿಗೆ ಈಗಾಗಲೇ ಈಗ ಏನಂದರೆ ಜನರಲ್ಲಿ ಒಂದು ನಾಡಿಮಿಡಿತ ಏನಿದೆ ಅಂದರೆ, ವಿಶೇಷವಾಗಿ ಯೂತ್ಸ್, ನಿಮ್ಮಂಥ ಯುವಕರು ಏನಿದ್ರಲ್ಲ, ಈ ಕ್ಯಾಂಡಿಡೇಟ್ ಒಂದು ಕಡೆ ಆದರೆ ಮೋದಿ ದೇಶದ ಪ್ರಧಾನಿ ಆಗಬೇಕಂತೇಳಿ ಆ ಥರ ಒಲವು ಯಾಕೆ ಕಂಡು ಬರ್ತಿದ್ದೆ ಅಂದರೆ, ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅವತ್ತಿನ ಪ್ರಧಾನಿಗಳು ನಮ್ಮ ದೇಶದ ಮೇಲೆ ಉಗ್ರರು ದಾಳಿ ಮಾಡಿದರೂ ಕೂಡ ಪ್ರತಿಕಾರದ ದಾಳಿಯನ್ನು ಮಾಡ್ತಕ್ಕಂಥ ಒಂದು ನಿಲುವು ಬರಲಿಲ್ಲ ಅವತ್ತಿನ ಕಾಲದಲ್ಲಿ. ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ನಮ್ಮ ಏನಿವತ್ತು ಯೋಧರ ಮೇಲೆ ಇವತ್ತು ಉಗ್ರರ ಏನು ದಾಳಿ ಆಯಿತು, ಸುಮಾರು ಜನ ಇವತ್ತು ತೀರಿ ಹೋದಂಥ ಸಂದರ್ಭದಲ್ಲಿ ಬಾಲ್ಕೋಟದ ಒಂದು ಇವತ್ತು ಏನಿವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಕ್ಕಂಥ ನಮ್ಮ ಸೈನಿಕರು ಏನು ಮಾಡಿದ್ರಲ್ಲ, ಅದಕ್ಕೆ ಇವತ್ತು ಇಡೀ ಭಾರತದ ಜನ ಏನಂದರೆ ಒಬ್ಬ ಸಮರ್ಥ ನಾಯಕ ಈ ದೇಶಕ್ಕೆ ಬೇಕಂತೇಳಿ ಕೂಡ ಆ ಭಾವನೆಯಲ್ಲಿದ್ದಾರೆ. ಮತ್ತು ಮೋದಿಯವರ ಕಾರ್ಯಕ್ರಮಗಳು ಕೂಡ ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗ್ತದೆ, ಯಾಕಂದರೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಸಾಮಾನ್ಯ ಜನರಿಗೆ ಗ್ಯಾಸ್ ಕನೆಕ್ಷನ್ ಇರ್ಬೋದು, ವಿದ್ಯುತ್ ಕನೆಕ್ಷನ್ ಇರ್ಬೋದು, ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಅದರ ಜೊತೆಗೆ ಈ ಮನೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥದ್ದಿರ್ಬೋದು, ಮತ್ತು ರೈಲ್ವೆ ಮಾರ್ಗಗಳು, ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತೇನು ಸಾಕಷ್ಟು ಅಭಿವೃದ್ಧಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರ ಕಾರ್ಯಕ್ರಮಗಳು ನನ್ನ ಗೆಲುವಿಗೆ ಶ್ರೀರಕ್ಷೆ ಆಗ್ತದೆ. ಯಾರ್ಯಾರು ಪ್ರಚಾರಕ್ಕೆ ಬರ್ತಾರೆ ಲೋಕಸಭೆಗೆ? ಲೋಕಸಭಾ ಇನ್ನೂ ಇವತ್ತೇ ನಮಗೆ ಫೈನಲ್, ನಿನ್ನೆ ಆಗಿರೋದ್ರಿಂದ ಯಾರ್ಯಾರು ನಾಳೆ ಇವರು ನಮ್ಮ ರಾಜ್ಯದ ನಾಯಕರಂತ ಈಶ್ವರಪ್ಪನವ್ರು ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಗಂಗಾವತಿ ಒಂದು ಪ್ರೋಗ್ರಾಮ್ ಇದೆ, ನಾಡಿದ್ದು ಕುಷ್ಟಗಿ ಕೊಪ್ಪಳ ಇದೆ, ಹೀಗೆ ಅದನ್ನು ಚಾಕೌಟ್ ಮಾಡ್ತಾ ಇದ್ದಾರೆ. ಯಾರು ಇನ್ನೂ ಕೂಡ ನಿರ್ದಿಷ್ಟವಾದಂಥ ಮಾಹಿತಿ ಇಲ್ಲ. ಆಮೇಲೆ ನೀವೇನು ನರೇಂದ್ರ ಮೋದಿ ಅವ್ರ ಪ್ರಚಾರಕ್ಕಿಂತ ಹೋದ್ಸಲ ಕಳೆದ ಬಾರಿ ಬಂದಿದ್ದರು, ಆ ಗೆಲುವಿಗೆ ಸಿರಿಯಾಕ್ಷ ಆಯಿತು, ಈ ಬಾರಿ ನೀವೇನು ನರೇಂದ್ರ ಮೋದಿ ಬರಬೇಕು? ನಮ್ಮ ವರಿಷ್ಠರಿಗೆ ಈಗಾಗಲೇ ಮಾತಾಡಿದ್ದೇವೆ, ಮೋದಿಯವರ ಕಾರ್ಯಕ್ರಮ ಕೊಪ್ಪಳ ಕ್ಷೇತ್ರಕ್ಕೆ ಕೊಡಬೇಕಂತೇಳಿ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ 7 ಬೀಳು ನಡುವೆ ಏನಪ್ಪ ಅಂದ್ರೆ BJP ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಟ್ಟಾರಾಗಿ ಮುಂದಿನ ಗೆಲುವಿಗಾಗಿ ಏನಪ್ಪ ಅಂದ್ರೆ ಈ ದೇವರ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಮನಾಥ್ ಗೌಡ ಜೊತೆ ಮುಖಣಗತ್ತಿ ಪಲ್ಬುಟ್ಟಿಗಾಗಿ ಕೊಪ್ಪಳ.